ಇಲ್ಲಿಂದ ರಾಯಪುರದ ಕೆರೆ ಮುಚ್ಚಿ ಕೆರೆಯಲ್ಲಿ ಬೇಲೂರು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ, ಅದ್ರ ಅನುಮತಿ ಏನಾದರೂ ಪೇಪರ್ ತಮ್ಮ ಹತ್ರ ಇದೆಯಾ? ಒಂದು ಅದ್ರ ಜೊತೆಗೆ ತಾವು ಮೊನ್ನೆ ನಡೆದಂತ ಒಂದು ಸಭೆಯಲ್ಲಿ ಹೇಳ್ತೀರಾ 5 ಕೋಟಿ ರೂಪಾಯಿ ಶಾಂಕ್ಷನ್ ಆಗಿದೆ ಅಂತ ಹೇಳ್ತೀರಾ, ಪೇಪರ್ಲು ಸಹ ಬಂದಿದೆ. ಆ 5 ಕೋಟಿ ಶಾಂಕ್ಷನ್ ಆಗಿರೋದಕ್ಕೆ ತಮ್ಮ ಹತ್ರ ಯಾವುದಾದ್ರ ನಿದರ್ಶನ ಪೇಪರ್ ಇದೆಯಾ ಅಂತೇಳಿ ತಾವು ತಮ್ಮೆಲ್ಲರ ಮುಖಾಂತರ ನಾನು ಕೇಳ್ತೀನಿ. ಇದಕ್ಕೆ ಶಾಸಕರು ಉತ್ತರ ಕೊಡಬೇಕು ಯಾವ್ದಾರ ರೂಪದಲ್ಲಿ, ಇಲ್ಲ ಮೊಬೈಲ್ ಹೇಳಿಕೆಲ್ಲಾದ್ರೂ ಇಲ್ಲ ಪೇಪರ್ ಹೇಳಿಕೆಲ್ಲಾದ್ರೂ ತಾವು ದಯವಿಟ್ಟು ನಿಮಗೆ ಅನುಮತಿ ಸಿಕ್ಕಿದೆಯಾ, 5 ಕೋಟಿ ರೂಪಾಯಿ ಶಾಂಕ್ಷನ್ ಆಗಿದೆಯಾ ಅನ್ನೋದನ್ನ ತಾವು ಪ್ರಗತಿಪರ ಸಂಘಟನೆಗಳು ಹಾಗೂ ಪುರಸಭೆಯ ಸದಸ್ಯರುಗಳು ಹಾಗೂ ಎಲ್ಲ ಸಮಾನ ಮನಸ್ಕರು ಸೇರಿ ಏನಾದ್ರೂ ಬೇಲೂರು ಬಸ್ ಸ್ಟ್ಯಾಂಡ್ ರಾಯಪುರ ಹೋದ್ರೆ ಬೇಲೂರು ಸ್ಮಶಾನ ಆಗೋಗುತ್ತೆ, ವರ್ತಕರಿಗೆ ಮತ್ತು ಅಂಗಡಿ ಮಳಿಗೆಯವರಿಗೆ ಮತ್ತು ಬೇಲೂರಿನಿಂದ ತಿರುಗಾಡುವಂತ ಹಾಸನ ಚಿಕ್ಕಮಂಗಳೂರು ಬೆಂಗಳೂರು ಹೋಗುವಂತವ್ರಿಗೆಲ್ಲ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳಿ, ಅದೇ ರೀತಿ ದೇವಸ್ಥಾನಕ್ಕೆ ಬರ್ತಕ್ಕ ಮತ್ತು ಸಾರ್ವಜನಿಕ ಆಸ್ಪತ್ರೆಗೆ ಬರ್ತಕ್ಕಂಥವ್ರಿಗೆ ತುಂಬಾ ತೊಂದರೆ ಆಗುತ್ತೆ. ಆದ್ರೆ ನಮ್ಮ ಶಾಸಕರು ಗೆದ್ದು ಬಂದ ನಂತರ ಬೇಲೂರಿನ ಉಳಿಸಕ್ಕೆ ಹೋರಾಟ ಮಾಡಬೇಕು ಹೊರತು ಇವತ್ತು ಅಡಕ್ಕೆ ಶಾಸಕರು ಹೊರಟಿದ್ದಾರೆ. ಅದು ಯಾರು ಹೇಳ್ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ, ಅವ್ರಿಗೆ ತಿಳಿದಿದೆಯೋ ತಿಳಿದಿಲ್ವೋ ಗೊತ್ತಿಲ್ಲ, ಇದ್ರ ಸಾಧಕ ಬಾಧಕಗಳನ್ನ ಅರ್ತು ಅವರು ಮಾತಾಡ್ತೀಯೋ ಇಲ್ವೋ ಗೊತ್ತಿಲ್ಲ. ಬೇಲೂರು ಒಂದು ಸಣ್ಣ ಪಟ್ಟಣ, ಬೇಲೂರು ಚನ್ನಕೇಶ ಸ್ವಾಮಿ ದೇವಸ್ಥಾನ ಏನಾದ್ರೂ ಇಲ್ಲ ಅಂತ ಅಂದ್ರೆ ಆಲೂರಿಗಿಂತ ಕಡೆಯಾದಂತ ಒಂದು ಸಹ ಒಂದು ಹೈವೇ ಅನ್ನೋದಿದೆ. ಆ ಹೈವೇಲಿ ಎಲ್ಲಾ ವೆಹಿಕಲ್ ತಿರುಗಾಡುತ್ತೆ, ಎಲ್ಲಾ ತರದ ಜನ ಜನಾಂಗದವರು ಓಡಾಡ್ತಾರೆ, ಒಂದು ಅನುಕೂಲ ಆಗುತ್ತೆ. ಸ್ವಾಮಿಗಳು ಹೇಳಿದ್ರಲ್ಲ 2 ರೂಪಾಯಿ ಚಂದ ಹಾಕೊಂಡು, ನಮ್ಮದೇ ಕೆಲವರು ಇದಾರೆ 2 ರೂಪಾಯಿ ಚಂದ ಹಾಕೊಂಡು ನಾವು ಹೋರಾಟ ಮಾಡಿ ನಮ್ಮೆಲ್ಲ ಕೇಸ್ ಹಾಕಿಸ್ಕೊಂಡಿದ್ವಿ. ಆದ್ರೂ ನಾವು ಹಿಂದೆ ಸರಿಲಿಲ್ಲ, ಇವತ್ತು ಬಸ್ ಸ್ಟ್ಯಾಂಡ್ಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ, ಯಾರು ವೈಯಕ್ತಿಕಕ್ಕಲ್ಲ. ಆದ್ರೆ ಈ ಬಸ್ ಸ್ಟ್ಯಾಂಡ್ ನನ್ನ ಮೊನ್ನೆ ಶಾಸಕರ ಗಮನಕ್ಕೂ ತಂದೆ, ಅಲ್ಲಿ ಕೆಲವರು ಅದೇನು ಉದ್ದೇಶ ಇಟ್ಕೊಂಡು ಮಾತಾಡಿದ್ರ ಗೊತ್ತಿಲ್ಲ, ನೀವೆಲ್ಲ ಕೆಲ ಮಾತಾಡಿದ್ರು ಅಂತ ಹೇಳಿದ್ರೆ ಯಾವುದೋ ಒಂದು ಪಕ್ಷದ ಏಜೆಂಟ್ ಆಗಿ ಕೆಲವರು ಅನಿಸಿಕೆಗಳನ್ನ ಕೆಲವರು ಹೇಳಿದ್ರು. ಇಲ್ಲಿ ಈ ಕೆಲವರು ನಮ್ಮ ಜಿಲ್ಲಾ ಸುತ್ತಮುತ್ತಲೂ ನೋಡ್ಬೋದು, ಪಕ್ಕದ ಜಿಲ್ಲೆದಲ್ಲೂ ನೋಡ್ಬೋದು, ಬಸ್ ಸ್ಟ್ಯಾಂಡ್ ಬೇರೆ ಕಡೆ ಮಾಡಿದಾಗ ವ್ಯಾಪಾರಸ್ಥರಿಗಿರ್ಬೋದು ನಮ್ಮ ಜನಸಾಮಾನ್ಯರು ಎಷ್ಟು ತೊಂದರೆ ಆಗಿದೆ, ಅದು ಅಭಿವೃದ್ಧಿ ಪಡಿಸ್ತಾ ಇಲ್ಲ. ಮತ್ತೆ ಶಾಸಕರು ಒಂದು ಗಮನಿಸ್ಬೇಕು, ಪಕ್ಕದ ಜಿಲ್ಲೆನಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಏನು ಬಂದಿಖಾನೆ ಇತ್ತು ಆ ಜಾಗ ತಗೊಂಡು ಸಿಟಿ ಬಸ್ಗಳು ಓಡಾಡೋದಕ್ಕೆ ಸ್ಥಳ ಮಾಡ್ಕೊಂಡಿದ್ದಾರೆ. ಇಚ್ಛಾಶಕ್ತಿ ಇದ್ರೆ ಅದನ್ನ ಇಲ್ಲಿ ಏನು ಬಿಡಬೇಕು ಜಾಗ ಇದೆ ಅದನ್ನ ಇಲ್ಲಿ ಡೆಡ್ ಆಗಿ ಬಿದ್ದಿರೋ ಕ್ವಾರ್ಟರ್ಸ್ ಗಳಿದಾವೆ, ಆ ಕ್ವಾರ್ಟರ್ಸ್ ನೆಲ್ಲ ಇದನ್ನ ವಸತಿ ತಗೊಂಡು ಬೇರೆ ಇನ್ನೊಂದು ಸರ್ಕಾರದಿಂದ ಇಲಾಖೆಯಿಂದ ಈ ಇಲಾಖೆ ವರ್ಗಾವಣೆ ಮಾಡ್ಕೊಂಡು ಮಾಡಿದ್ರೆ ಇಲ್ಲಿಗಿಂತ ತಾಲೂಕು ಮಟ್ಟಕ್ಕಿದೆ ಉತ್ತಮವಾದ ಬಸ್ ಸ್ಟ್ಯಾಂಡ್ ಆಗುತ್ತೆ. ಮತ್ತೆ ಹೆಣ್ಮಕ್ಳಿಗೆ ಅಂತ ಹೇಳ್ತೀರಾ, ಹೆಣ್ಮಕ್ಳ ಜೊತೆಗೆ ಗಂಡ್ಮಕ್ಳು ಇವತ್ತು ತುಂಬಾ ಈ ಕೆರೆ ಸಂರಕ್ಷಣಾ ಕಾಯ್ದೆ ಪ್ರಕಾರ ಕೆರೆಗಳನ್ನು ಮುಚ್ಚಲಿಕ್ಕೂ ಕೂಡ ಅವಕಾಶ ಇಲ್ಲ, ಕೆರೆಗಳನ್ನು ಮುಚ್ಚಲಿಕ್ಕೆ ಅವಕಾಶ ಇಲ್ಲ. ಇವ್ರು ಯಾವ ರೀತಿ ಮಾಡಿಕೊಟ್ಟಿದ್ರು ಏನೋ ನಮ್ಗಂತೂ ಅದು ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಬಸ್ ನಿಲ್ದಾಣಕ್ಕೆ ಇಲ್ಲಿ ಪಕ್ಕದಲ್ಲಿ IB ಇದೆಯಲ್ಲ, ಈ ಇದ್ರ ಪಕ್ಕದಲ್ಲಿ ಸುಮಾರು 250 ಅಡಿ ಉದ್ದ ಸಿಗುತ್ತೆ, ಸುಮಾರು ಒಂದು 50 ಬಸ್ ನಿಲ್ಲಿಸುವಷ್ಟು ಜಾಗ ಸಿಗುತ್ತೆ. ಅದು ನಮ್ಮ ಬೇಲೂರಂತ ಸಣ್ಣ ಪಟ್ಟಣಕ್ಕೆ ಇವತ್ತಿಗೆ ಸಾಕಾಗುವಂತ ಪ್ರಕ್ರಿಯೆ. 2008 ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ, ಬಸ್ ಸ್ಟ್ಯಾಂಡ್ ಅನ್ನು ಅಗಲೀಕರಣ ಮಾಡಿ ಮಾಡಬೇಕಾಗಿ ಬಂತು. ಅಲ್ಲಿಂದ ಆರಂಭ ಆಗಿ ಇವತ್ತು ಇಲ್ಲಿ ಬಂದು ನಿಂತಿದೆ ಈ ಸಭೆ. ಸೇರಿರ್ತಕ್ಕಂತ ಬಹಳ ಉದ್ದೇಶ, ಬಹಳ ಪ್ರಮುಖವಾದ ಉದ್ದೇಶ, ಸರ್ಕಾರಿ ಶಾಲೆಗಳಿರ್ಬೋದು, ಖಾಸಗಿ ಶಾಲೆಗಳಿರ್ಬೋದು, ಕಾಲೇಜುಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಬಹಳ ಪ್ರಮುಖವಾಗಿ ನಮ್ಮೂರಿಂದೇ ಆದಂತ ಜನರು, ಯಾರು ವ್ಯಾಪಾರ ಮಾಡ್ತಿರೋರು ಯಾರು ಬೇರೆಯವರಲ್ಲ, ನಮ್ಮೂರಿನ ಜನರು ಇದ್ದಾರೆ. ಅವರಿಗೆ ಮುಂದೆ ಬಹಳಷ್ಟು ಕಷ್ಟದ ಪರಿಸ್ಥಿತಿಯಲ್ಲಾಗಿದೆ. ಈ ಊರನ್ನ ಬೆಳೆಸ್ಬೇಕು ಅಂತ ಕೇಳ್ತಾ ಈ ಊರಿಗೆ ಏನ್ ಇವತ್ತು ತಾವು ಬಸ್ ಸ್ಟ್ಯಾಂಡ್ ಮಾಡ್ತಕ್ಕಂತ ಕೆಲಸಕ್ಕೆ ಕೈ ಹಾಕಿದೀರಾ? ತಾವು ಆ ಕೈ ಬಿಡಬೇಕು, ಆ ಬಸ್ ಸ್ಟ್ಯಾಂಡಿನ ಬೇಲೂರಿನ ಬಸ್ ಸ್ಟ್ಯಾಂಡಿಗೆ ಮತ್ತೊಮ್ಮೆ ಅದು ಅಗಲೀಕರಣ ಮಾಡಿಕೊಂಡು ಒಳ್ಳೆ ಸೌಂದರ್ಯವಾಗಿ ಬಸ್ ಸ್ಟ್ಯಾಂಡ್ ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾ ನಾನು ಪುರಸಭಾ ಸದಸ್ಯರುಗಳ ಪರವಾಗಿ ಹಾಗೂ ಸಾರ್ವಜನಿಕ